ಟೋಟಲ್ ಅಧ್ಯಯನ ಮಾಡಿದವರು, ಹಿಜಾಬ್ ವಿಷಯದಲ್ಲಿ ನ್ಯಾಯಾಲಯದಲ್ಲಿ ವಾದ ಕೂಡ ಮಾಡಿದವರು ನಿಯಾಜ್ ಅವರೇ. ಈಗ ವಿಷಯ ಅಂತ ಹೇಳಿದ್ರೆ ಹಿಜಾಬ್ ವಿಷಯದ ತೀರ್ಪು ನೀವು ಕಂಡ ಹಾಗೆ ಹೇಗೆ ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಅಂತ ಇವತ್ತಿನ ತೀರ್ಪು? ಹೇಮಂತ್ ಗುಪ್ತಾ ಮತ್ತೆ ಜಸ್ಟಿಸ್ ಸುಧಾಂಶು ದುಗೆಯ ಅವರು ಇಬ್ಬರು ಡಿಫ್ರೆನ್ಸಸ್ ಒಪಿನಿಯನ್ ಕೊಟ್ಟಿದ್ದಾರೆ, ಡೈವರ್ಜೆಂಟ್ ಒಪಿನಿಯನ್ ಬಂದಿದೆ. ಜಸ್ಟಿಸ್ ಹೇಮಂತ್ ಗುಪ್ತಾ ಅವರು ಪಿಟಿಷನ್ ಅನ್ನು 11 ಕ್ವಶನ್ಸ್ ಅನ್ನು ಫ್ರೇಮ್ ಮಾಡಿ ಅದರಲ್ಲಿ ಎಲ್ಲಾ ಕ್ವಶನ್ಸ್ ವಿರುದ್ಧವಾಗಿ ತೀರ್ಪು ನೀಡಿ ಎಲ್ಲಾ ಪಿಟಿಷನ್ ನಾವು ಹಾಕಿದ ಎಲ್ಲಾ ಪಿಟಿಷನ್ ಅನ್ನು ಕೂಡ ಡಿಸ್ಮಿಸ್ ಮಾಡಿದ್ದಾರೆ. ಅದೇ ರೀತಿ ಜಸ್ಟಿಸ್ ಇನ್ನೊಬ್ಬ ಜಸ್ಟಿಸ್ ಸುಧಾಂಶು ದುಲಿ ಅವರು ಅವರ ಒಪಿನಿಯನ್ ನಮ್ಮ ಪರವಾಗಿದೆ ಮತ್ತೆ ಅವರದನ್ನ ಕರ್ನಾಟಕ ಹೈಕೋರ್ಟ್ ನ ತೀರ್ಪು ಸೆಟ್ ಅಸೈಡ್ ಮಾಡಿದ್ದಾರೆ. ಜಜ್ಮೆಂಟ್ ಇವಾಗ ಡೈವರ್ಜೆಂಟ್ ಒಪಿನಿಯನ್ ಆಗಿದ್ದರಿಂದ ಲಾರ್ಜೆಸ್ಟ್ ಬೆಂಚ್ ಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯವರ ಇದಕ್ಕೆ ರೆಫರ್ ಮಾಡಿದ್ದಾರೆ, ಅವರ ಬೆಂಚ್ ಗೆ ರೆಫರ್ ಮಾಡಿದ್ದಾರೆ. ಅವರು ತೀರ್ಮಾನ ಮಾಡಬೇಕು, ಲಾರ್ಜೆಸ್ಟ್ ಬೆಂಚ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಸರ್, ಈಗ ಅಂದ್ರೆ ಎರಡು ನ್ಯಾಯಾಧೀಶರಲ್ಲಿ ಭಿನ್ನ ಅಭಿಪ್ರಾಯ ಬಂದಿರೋದ್ರಿಂದ ಇದು ಮುಖ್ಯ ನ್ಯಾಯಮೂರ್ತಿ ಹಂತಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಮತ್ತು ಯಾವಾಗ ತೀರ್ಪು ಬರಬಹುದು ಅಂತ ನಿರೀಕ್ಷೆ ಇದೆಯಾ? ಇಲ್ಲ, ಅದು ಡಿಪೆಂಡ್ಸ್ ಅಪಾನ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿ ಅವರು ತೀರ್ಮಾನ ಮಾಡ್ತಾರೆ. ಅವರು 1 or 2 days ಅಲ್ಲಿ ಮಾಡಬಹುದು ಅಂತ ಹೇಳಿ ಅನಿಸಿಕೆ ಇದೆ. ಅದು ಯಾವಾಗ ಮಾಡಬಹುದು ಅಂತ ಹೇಳಿ ಹೇಳಿಕ್ಕೆ ಆಗುದಿಲ್ಲ. ಆದಷ್ಟು ಬೇಗ ಮಾಡಬಹುದು ಅಂತ ಇಂತ ವಿಷಯ ಕೆಲವು ಸಂದರ್ಭಗಳಲ್ಲಿ ಇಂತ ವಿಷಯಗಳನ್ನೆಲ್ಲ ಆದಷ್ಟು ಬೇಗ ಮಾಡ್ತಾರೆ. ಸೊ ಒಂದು ವಿಷಯ ಸರ್, ನೀವು ಅಂದ್ರೆ ಈಗ ಉಡುಪಿಯಿಂದ ಆರಂಭವಾಗಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗುವ ಹಂತದಲ್ಲಿ ಈ ಪ್ರಕರಣದ ಹಿಂದೆ ನೀವಿದ್ರಿ ಅಥವಾ ಸಾಕಷ್ಟು ಅಧ್ಯಯನ ಅಥವಾ ಪರಿಶೀಲನೆ ಮಾಡಿದ್ದೀರಿ ಮತ್ತು ಈ ವಿಷಯ ಮುಂಚಾಗಲಿಕ್ಕೆ ಬಹಳಷ್ಟು ಪ್ರಯತ್ನ ಕೂಡ ಮಾಡಿದ್ದೀರಿ. ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ನಡೆಯಿತು ಮತ್ತು ಯಾವ ಹಂತಕ್ಕೆ ಬಂದು ನಿಂತಿತು ಅನ್ನೋ ಬಗ್ಗೆ ಒಂದು ಅಭಿಪ್ರಾಯ ಕೊಡಬಹುದಾ ನೀವು? ನಾವು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಪ್ರಾರಂಭವಾಗಿ ಉಡುಪಿ ಕಡೆಯಿಂದ ಪ್ರಾರಂಭವಾದ್ರಿಂದ ನಾವು ಹಿಂದೆ ಇದ್ದೇವೆ ಅಂತ ಹೇಳಿದ್ರೆ ಸರಿ, ನಾವು ಅದಕ್ಕೆ ಬೇಕಾದಂತಹ ಜನರ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ನಾವು ರಕ್ಷಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಹೈಕೋರ್ಟ್ ಅಲ್ಲಿ ವಿರುದ್ಧವಾಗಿ ಬಂದಿದೆ. ಹೈಕೋರ್ಟ್ ಅಲ್ಲಿ ಮರಸನ್ ಆರ್ಗ್ಯುಮೆಂಟ್ ಕೂಡ ಆ ಕಡೆ ಕೂಡ ಅಪೋಸಿಟ್ ಮತ್ತೆ ಫೇವರ್ ಆಗಿ ಬಂದ ಅಪೋಸಿಟ್ ಕೂಡ ಘಟಾನುಘಟಿ ಲಾಯರ್ ಕೂಡ ಅದನ್ನ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಅಲ್ಲಿ ನಮ್ಮ ವಿರುದ್ಧವಾಗಿ ಬಂದಿದೆ. ನಾವು ಅದನ್ನ ಅಪೀಲ್ ಸುಪ್ರೀಂ ಕೋರ್ಟ್ಗೆ ಹಾಕಿದ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿ 10 ದಿವಸ ಮ್ಯಾರಿಸನ್ ಆರ್ಗ್ಯುಮೆಂಟ್ ಕೂಡ ಎರಡೂ ಕಡೆ ಉತ್ತರ ಆಯಿತು. ಸೊ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ಗಳು, ಕಾನ್ಸ್ಟಿಟ್ಯೂಷನ್, ಸುಪ್ರೀಂ ಕೋರ್ಟ್ ನ ಹಲವು ತೀರ್ಪುಗಳು, ಅಮೆರಿಕನ್ ತೀರ್ಪುಗಳು, ಸೌತ್ ಆಫ್ರಿಕಾದ ತೀರ್ಪುಗಳು, ಕೆಲವು ಫಾರಿನ್ ಜಜ್ಮೆಂಟ್ ಗಳನ್ನು ಕೂಡ ನಾವು ಮೆಟೀರಿಯಲ್ಸ್ ಅನ್ನು ನಾವು ಕೊಟ್ಟಿದ್ದೇವೆ. ಅದೇ ನಮ್ಮ ಪರವಾಗಿ ಇರುವಂತದ್ದನ್ನು. ಸೊ ಅದರ ಇಬ್ಬರು ಜಜ್ಮೆಂಟ್ ಜಡ್ಜ್ಗಳು ವಿರುದ್ಧ ಒಪಿನಿಯನ್ ಕೊಟ್ಟಿದ್ದಾರೆ, ಡಿಫೆನ್ಸ್ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಏನೆಲ್ಲ ನಿಮ್ಮ ಅಪೀಲ್ಗಳಿದ್ವು ಅದು ಎಷ್ಟರ ಮಟ್ಟಿಗೆ ಫಲಪ್ರದ ಅಂತ ನಿಮ್ಗೆ ಅನಿಸ್ತಾ ಇದೆ ಅಥವಾ ನಿಮ್ಮ 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 ಹೇಳಿ ಹೇಳಿ ಹೇಳಲಿಕ್ಕೆ ಅದು ಇನ್ನು ಹೇಳಲಿಕ್ಕೆ ಆಗುದಿಲ್ಲ. ಜಡ್ಜ್ ಎಷ್ಟು ಜಡ್ಜ್ಗಳು ಒಬ್ಬರು ಎಲ್ಲಾ ಅಪೀಲ್ ಅನ್ನು ಕೂಡ ಡಿಸ್ಮಿಸ್ ಮಾಡಿದ್ದಾರೆ. ಜಸ್ಟಿಸ್ ಹೇಮಂತ್ ಗುಪ್ತಾ ಅವರು ಎಲ್ಲಾ ಅಪೀಲ್ ಗಳನ್ನು ಕೂಡ ಡಿಸ್ಮಿಸ್ ಮಾಡಿದ್ದಾರೆ. ಜಸ್ಟಿಸ್ ಸುಧಾಂಶು ದುಲಿ ಅವರು ಎಲ್ಲಾ ಅಪೀಲ್ ಅನ್ನು ಕೂಡ ಅಲೋ ಮಾಡಿದ್ದಾರೆ. ಮತ್ತೆ ಗವರ್ಮೆಂಟ್ ಆರ್ಡರ್ ಯಾವ್ದು 5/2022 ಗವರ್ಮೆಂಟ್ ಆರ್ಡರ್ ಮಾಡಿತ್ತು ಆ ಆರ್ಡರ್ ಅನ್ನ ಸೆಟ್ ಅಸೈಡ್ ಮಾಡ್ಲಿಕ್ಕೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಹೈಕೋರ್ಟ್ ನ ಆರ್ಡರ್ ಅನ್ನ ಸೆಟ್ ಅಸೈಡ್ ಮಾಡಿ. ಸೊ ಇದರಿಂದ ಎರಡು ವಿರುದ್ಧ ಡಿಫ್ರೆನ್ಸ್ ಒಪಿನಿಯನ್ ಇದ್ದಿದ್ರಿಂದ ಇನ್ನು ಅದರ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಕೆಲವು ಲಾರ್ಜೆಸ್ಟ್ ಬೆಂಚ್ ಇದು ಹೋಗ್ಬೋದು ಮತ್ತೆ ಇನ್ನು ನಮ್ಮ ಎಕ್ಸರ್ಸೈಸ್ ಇನ್ನು ಕೂಡ ಇದೆ, ಇನ್ನು ಮುಂದುವರಿಯಲಿದೆ. ಅಂದ್ರೆ ಇನ್ನು ಇನ್ನು ವಾದ ಪ್ರತಿವಾದದ ಸರಣಿ ಮುಂದುವರಿಲಿಕ್ಕಿದೆ ಅಂತ ಇನ್ನು ಸಮಯ? ಹೌದು, ಇನ್ನು 5 ಜಡ್ಜ್ಮೆಂಟ್ 3 ಜಡ್ಜ್ಮೆಂಟ್ ಗಳು ಲಾರ್ಜೆಸ್ಟ್ ಬೆಂಚ್ ಅನ್ನು ಮುಂದೆ ಬರುತ್ತೆ. ಲಾರ್ಜೆಸ್ಟ್ ಬೆಂಚ್ ಮುಂದೆ ಇದನ್ನ ನಾವು ತಿರುಗಾ ಇದನ್ನ ಶುರುವಿಂದ ಎಲ್ಲಾ ಆರ್ಗ್ಯುಮೆಂಟ್ ಗಳನ್ನ ಎಲ್ಲಾ ನಮ್ಮ ಎಲ್ಲಾ ಮೆಟೀರಿಯಲ್ಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನಾವು ಆರ್ಗ್ಯುಮೆಂಟ್ ಶುರುವಿಂದ ಆರಂಭ ಮಾಡಬೇಕಾಗುತ್ತೆ. ಮತ್ತೆ ಇದು ಸಂವಿಧಾನ ಪೀಠಕ್ಕೆ ಹೋಗುವ ಸಾಧ್ಯತೆ ಇದೆಯಾ ಅಥವಾ ಇಲ್ಲಿ ಹೇಗೆ ಅಂತ? ಅದು ಆಕ್ಚುಲಿ ಆರ್ಟಿಕಲ್ 143 ಪ್ರಕಾರ ಇದು ಕಾನ್ಸ್ಟಿಟ್ಯೂಷನ್ ಬೆಂಡಿಂಗ್ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಮ್ಮ ಆರ್ಗ್ಯುಮೆಂಟ್ ಪ್ರಾರಂಭದಲ್ಲಿ ನಾವು ಇದನ್ನೇ ಜಸ್ಟಿಸ್ ಹೇಳಿದ್ದೆವು, ಅವರು ಅದನ್ನ ಮಾನ್ಯ ಮಾಡಿದ್ದೆ. ಸೊ ಸಂವಿಧಾನ ಬೆಂಚ್ಗೆ ಹೋಗ್ಬೇಕು ಅಂತಿಲ್ಲ. ಸೊ ಇನ್ನು ಅಂದ್ರೆ ಈಗ ಎರಡು ಜಡ್ಜ್ಗಳು ಅಂದ್ರೆ ಸುಪ್ರೀಂ ಕೋರ್ಟಿನ ಇಬ್ಬರು ನ್ಯಾಯಾಧೀಶರು ಭಿನ್ನ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಆದ್ದರಿಂದ ಈ ಕರ್ನಾಟಕ ಹೈಕೋರ್ಟ್ ಕೊಟ್ಟ ತೀರ್ಪು ಈಗ ಊರ್ಜಿತದಲ್ಲಿ ಇದೆಯೋ ಇಲ್ಲವೋ ಅನ್ನುವಂಥದ್ದು.
ಲಿಟ್ರಲಿ ಅದು ಅದು ಸ್ಟ್ಯಾಟಸ್ಕೋ ಅಲ್ಲಿ ಇದೆ. ಅದು ಇಬ್ಬರು ಒಪಿನಿಯನ್ ಬೇರೆ ಬೇರೆ ಆಗಿದ್ರಿಂದ ಅದ್ರ ಬಗ್ಗೆ ಇದು ಒಬ್ರು ಅದನ್ನ ಸರ್ಟಿಫೈಡ್ ಮಾಡಿದ್ದಾರೆ, ಒಬ್ರು ಅದನ್ನ ಸರ್ಟಿಫೈಡ್ ಮಾಡಿದ್ದಾರೆ, ಒಬ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅದರಿಂದ ಅದು ಹಂಗೆ ಇದೆ, ಸ್ಟ್ಯಾಟಸ್ಕೋ ತರ ಇದೆ. ಓಕೆ, ಈಗ ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದ ಮಾಡುವಾಗ ಯಾರು ಹಿಜಾಬ್ ಉಡುಪಿಯ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಅಪೀಲ್ ಮಾಡಿದರು, ಬೇರೆ ಬೇರೆ ಸಂಘಟನೆಗಳು ಕೂಡ ಇದ್ದರು. ಆದರೆ ಸುಪ್ರೀಂ ಕೋರ್ಟ್ನ ಹೋಗುವಾಗ ಹಂತದಲ್ಲಿ ವಿದ್ಯಾರ್ಥಿನಿಯರು ಆ ಹಂತದಲ್ಲಿ ಇಲ್ಲ ಅನ್ನುವಂಥ ಅಭಿಪ್ರಾಯ ಬರ್ತದೆ. ಏನು ಹೇಳಿದು ವಿದ್ಯಾರ್ಥಿನಿಯರು ಅಪೀಲ್ ಮಾಡಿದರು ನ್ಯಾಯ ಬೇಕು ಅನ್ನುವಂಥದ್ದು ಹೈಕೋರ್ಟ್ನಲ್ಲಿ? ಮೈನ್ ಪಿಟಿಷನ್ ವಿದ್ಯಾರ್ಥಿನಿಯರು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನ ಚಾಲೆಂಜ್ ಮಾಡಿ ಹಾಕಿದ ಪಿಟಿಷನ್ಗಳು ಮೊದಲು ಇವಾಗ ಕೊಟ್ಟ ತೀರ್ಪಿನಲ್ಲಿ ಮೊದಲ ಪಿಟಿಷನ್ ಅಂತ ಹೇಳಿ ವಿದ್ಯಾರ್ಥಿನಿಯ ಪಿಟಿಷನ್ ಆಗಿದ್ದು ಅದರ ಮತ್ತೆ ಅದು ಅದು ಕನೆಕ್ಟೆಡ್ ಮ್ಯಾಟರ್ಸ್ ಕೆಲವು ಕನೆಕ್ಟೆಡ್ ಮ್ಯಾಟರ್ಸ್ ಗಳನ್ನು ಕೂಡ ಅದು ಒಂದು ಹೇಳೋ ಮಾಡಿದ್ದಾರೆ. ಓಕೆ, ಅಂದ್ರೆ ಈಗ ವಿದ್ಯಾರ್ಥಿನಿಯರು ಇದರ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅಪೀಲ್ ಮಾಡಿದ್ದಾರೆ ಅಂತ ನೋಡ್ತಾ ಇರೋದು. ಸರ್, ಈಗ ಅಂತಿಮವಾಗಿ ಈಗ ಈ ಹೋರಾಟ ಯಾವ ಹಂತಕ್ಕೆ ಬರಬಹುದೆಂಬ ನಿರೀಕ್ಷೆ ಏನಾದ್ರು ಇಡಬಹುದಾ? ನಮ್ಮ ಪರವಾಗಿ ತೀರ್ಪು ಬರಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ, ಸರಿ. ಓಕೆ ಸರ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ. ಸೊ ಇದಾಗಿತ್ತು ನಿಯಾಜ್ ರವರ ಅಭಿಪ್ರಾಯ. ಇವರು ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರೆಗೂ ನ್ಯಾಯ ವಾದ ಮಾಡ್ತಾ ಇರುವಂತಹ ವಕೀಲರಾಗಿದ್ದಾರೆ. ಸೊ ಇವರ ಅಭಿಪ್ರಾಯ ನಿಮ್ಮಗೆ ಇಡುತ್ತಾ ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗನ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.